ನಮ್ಮ ಪ್ರತಿನಿಧಿಗಳು ಹಾಜರಿದ್ದಾರೆ. ಬಳ್ಳಾರಿಯಿಂದ ನರಸಿಂಹಮೂರ್ತಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ರವಿ ಪಾಂಡವಪುರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಸ್ಥಿತಿಗತಿಗಳು ಏನೇನು ಎತ್ತ ಅವ್ರ ಜೊತೆಗೆ ಚರ್ಚೆ ಮಾಡಬನ್ನಿ. ಮೊದಲು ನಾನು ಆರಂಭ ಮಾಡ್ತಾ ಇದ್ದೀನಿ ಬಳ್ಳಾರಿಯಿಂದ ನರಸಿಂಹಮೂರ್ತಿ ಅವರಿಗೆ. ನರಸಿಂಹಮೂರ್ತಿ, ಅಲ್ಲಿನ ಸ್ಥಿತಿಗತಿಗಳೇನು, ನಿಜಕ್ಕೂ ಏನು ಅಂದ್ರೆ ಬಳ್ಳಾರಿ ಯಾವ್ಯಾವ ತಾಲೂಕುಗಳಲ್ಲಿ ಅತ್ಯಂತ ಬರ ತಾಂಡವಾಡುವಂತ ಸ್ಪಷ್ಟ ಸೂಚನೆಗಳಿದೆ, ಜೊತೆಗೆ ನಾವು ಸಾಕಷ್ಟು ವಿವರಗಳನ್ನು ಕೂಡ ಕೊಟ್ಟಿವಿ. ನಾವು ತುಂಗಭದ್ರಾ ನದಿ ಏನು ಬಂದು ಸೇರುತ್ತೆ, ಡ್ಯಾಮ್ ಏನಿದೆ ಟಿಬಿ ಡ್ಯಾಮ್, ಆ ಟಿಬಿ ಡ್ಯಾಮ್ನ ಒಳಹರಿವು ಮತ್ತು ಹೊರಹರಿವು ಎಷ್ಟು ಅನ್ನುವಂಥದ್ದು, ಇದನ್ನೆಲ್ಲ ನೋಡಿದ್ರೆ ಎಲ್ಲರ ಕಡೆಗೆ ಬರದ ಛಾಯೆ ಅಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆಯಾ? ರವಿ ಪಾಂಡವಪುರ ನಮ್ಮ ಪ್ರತಿನಿಧಿ, ಅಲ್ಲಿನ ಸ್ಥಿತಿಗತಿಗಳೇನು ಕೇಳೋಣ. ರವಿ, KRS ನ ಸ್ಥಿತಿಗತಿ, ಒಟ್ಟಾರೆ ಜಿಲ್ಲೆಯ ಯಾವ್ಯಾವ ತಾಲೂಕುಗಳ ಮೇಲೆ ಬರದ ಛಾಯೆ ಇದೆ ಅನ್ನುವಂಥದ್ದು? ಯಾಕಂದ್ರೆ ಕೇವಲ ಡ್ಯಾಮಲ್ಲಿ ನೀರು ಬಂದ ತಕ್ಷಣವೇ ಇಡೀ ಜಿಲ್ಲೆಗೆಲ್ಲ ನೀರು ಹರಿದು ಬಿಡುತ್ತೆ ಅಂತ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿದ್ರೆ ಒಂದು ಲೆಕ್ಕದಲ್ಲಿ ಒಳಹರಿವು ಮತ್ತು ಹೊರಹರಿವನ್ನು ನಾವು ಗಮನಿಸಿದ್ರೆ ಎಲ್ಲೋರ ಕಡೆಗೆ ಮುಂದೆ ಆತಂಕದ ದಿನಗಳು ಕಾದಿವೆ ಅನ್ನುವಂಥದ್ರ ಸ್ಪಷ್ಟ ಸೂಚನೆ ಇದು ಅಂತ ಏನಂತೀರಿ? ಖಂಡಿತವಾಗ್ಲೂ ರಂಗನಾಥ್, ಏನಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಈಗಾಗಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಆದ್ರೆ ಮಂಡ್ಯ ಸೇರಿದಂತೆ ಅಂದ್ರೆ ಚಾಮರಾಜನಗರದಲ್ಲಿ ಮಳೆಯ ಪ್ರಮಾಣ ಹೀಗೆ ಕಳೆದ 2 ದಿನಗಳಿಂದ ಅತಿ ಹೆಚ್ಚು ಅಂದ್ರೆ ಕಡಿಮೆ ಮಳೆ ಪ್ರಮಾಣ ಆಗಿದೆ. ಅಂದ್ರೆ 4 ದಿನಗಳ ಹಿಂದೆ ಅತಿ ಹೆಚ್ಚು ಮಳೆ ಬರ್ತಿತ್ತು. ಈಗ ಹಿನ್ನೆಲೆಯಲ್ಲಿ KRS ನ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಸರಿಸುಮಾರು 100 ಅಡಿ ಈ ಒಂದು KRS ನ ನೀರಿನ ಮಟ್ಟ ತಲುಪಿದೆ. ಒಟ್ಟು 124 ಅಡಿಯಲ್ಲಿ ಈಗಾಗಲೇ 100 ಅಡಿ ತಲುಪಿರುವ KRS ನ ಈ ಭಾಗದ ಜನರಲ್ಲಿ ಸದ್ಯಕ್ಕೆ ರೈತರ ಮುಖದಲ್ಲಿ ಹರ್ಷ ಇದೆ. ಅಂದ್ರೆ ಒಳಹರಿವಿನ ಪ್ರಮಾಣ ಕೂಡ ಈಗಾಗಲೇ 11,000 ಕ್ಯೂಸೆಕ್ಸ್ ಬರ್ತಿದೆ. ಹೀಗಾಗಿ ರೈತರು ಸಂತಸ್ತದಲ್ಲಿದೆ. ಇನ್ನುಳಿದಂತೆ ರಾಜ್ಯದಲ್ಲೇ ಪ್ರಪ್ರಥಮವರೆಗೆ ಮೈಸೂರು ಜಿಲ್ಲೆಯ ಕಬಿನಿ ಒಂದು ಡ್ಯಾಮ್ ಈಗಾಗಲೇ ತುಂಬಿದೆ. ಸರಿಸುಮಾರು 2,892 ಅಡಿ ಇರುವಂತಹ ಈ ಒಂದು ಡ್ಯಾಮ್ ಇನ್ನೇನು ಕೇವಲ 2 ಅಡಿ ಮಾತ್ರ ತುಂಬಬೇಕಾಗಿದೆ. ಈಗಾಗಲೇ ಒಳಹರಿವಿನ ಪ್ರಮಾಣ ಸರಿಸುಮಾರು 11,000 ಕ್ಯೂಸೆಕ್ಸ್ ಇದೆ. ಇನ್ನು ಹೊರಹರಿವು ಅದೇ ರೀತಿ 10,000 ಕ್ಯೂಸೆಕ್ಸ್ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಡ್ಯಾಮ್ನ ಸುರಕ್ಷತೆಯಿಂದಾಗಿ ಸರಿಸುಮಾರು 10,000 ಕ್ಯೂಸೆಕ್ಸ್ ನೀರನ್ನ ಹೊರಹಾಕಲಾಗಿದೆ. ಹೀಗಾಗಿ ಈ ಭಾಗದ ರೈತರು ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಅತಿ ಹೆಚ್ಚು ಸಂತಸದಲ್ಲಿದ್ದಾರೆ ರಂಗನಾಥ್. ಓಕೆ, ಮತ್ತಷ್ಟು ಮಾತಾಡ್ತೀನಿ ರವಿ ನಿಮ್ ಜೊತೆಗೆ, ಬನ್ನಿ ನರಸಿಂಹಮೂರ್ತಿ ಅವ್ರ ಜೊತೆಗೆ ಮಾತಾಡೋಣ. ನರಸಿಂಹಮೂರ್ತಿ, ತಮಗೆಲ್ಲ ಗೊತ್ತಿರೋ ವಿಚಾರ ಏನು ಅಂದ್ರೆ ತುಂಗಭದ್ರಿ ತಾವೇನ್ ಹೇಳ್ತೀರಿ ಏನಂತಂದ್ರೆ ಮುಂಗಾರು ಅಷ್ಟಕ್ಕಷ್ಟೇ ಇದೆ, ಅದರಲ್ಲೂ ಚಾಮರಾಜನಗರದಂತ ಪ್ರದೇಶದಲ್ಲಿ ಮಳೆ ಬಿದ್ದಿರೋದು ತುಂಬಾ ಕಡಿಮೆ ಅನ್ನುವಂಥದ್ದು. ಮುಂದಿನ ವೈಪರೀತ್ಯಗಳನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ಸಜ್ಜಾಗಿದೆ ಅಂತ? ಅಂದ್ರೆ ರಂಗನಾಥ್, ಏನಂತ ಹೇಳಿದ್ರೆ ಮೈಸೂರಿನ ಅಂದ್ರೆ ಮೈಸೂರು ಭಾಗದಲ್ಲಿರುವಂತಹ ಕಬಿನಿ ಡ್ಯಾಮ್ ಈಗಾಗಲೇ ಸಂಪೂರ್ಣವಾಗಿ ತುಂಬಿದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಅಂದ್ರೆ ನೀರಿನ ಸಮಸ್ಯೆ ಅತಿ ಹೆಚ್ಚು ಕಾಡಲಿಲ್ಲ. ಅಂದ್ರೆ ದುರಂತದ ವಿಷಯ ಅಂತ ಅಂದ್ರೆ ಕಬಿನಿ ಡ್ಯಾಮ್ ತುಂಬಿದ್ರು ಅತಿ ಹೆಚ್ಚು ನೀರು ತಮಿಳುನಾಡಿಗೆ ಹೋಗುತ್ತೆ, ಅದು ಚಾಮರಾಜನಗರ ಮೂಲಕ್ಕೆ ಹೋಗ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ನೀರು ತುಂಬಿರೋದ್ರಿಂದ ಈ ಒಂದು ಸಮಸ್ಯೆ ಕಾಡಲ್ಲ. ಆದ್ರೆ ದುರಂತ ವಿಷಯ ಅಂತಂದ್ರೆ ಇಲ್ಲಿ ಪ್ರವಾಹ ಭೀತಿ ಎದುರಿಸಬೇಕಾಗುತ್ತೆ. ಸರಿಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ಭಾಗದಲ್ಲಿ ಹೋಗೋದ್ರಿಂದ ಅಂದ್ರೆ ನೀರು ಸಮೀಪ ಹಾದು ಹೋಗೋದ್ರಿಂದ ಈ ಒಂದು 30ಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ಪ್ರವಾಹ ಭೀತಿನಲ್ಲಿ ಸಿಲುಕ್ತವೆ. ಹೀಗಾಗಿ ಕಬಿನಿಯ ಸಮೀಪ ಇರುವಂತಹ ಒಂದು ಡ್ಯಾಮ್ ಕೂಡ ಮುಳುಗಡೆ ಆಗುತ್ತೆ. ಅಲ್ಲದಂತೆ ನಂಜನಗೂಡಿನ ಸರಿಸುಮಾರು 70,000ಕ್ಕೂ ಅತಿ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಗೆ ಹೋದ್ರೆ ನಂಜನಗೂಡಿನ 16 ಕಾಲಂ ಮಂಟಪವೂ ಕೂಡ ಮುಳುಗಡೆ ಆಗುತ್ತೆ. ಹೀಗಾಗಿ ನಂಜನಗೂಡು ಆಸುಪಾಸಿನ ಗ್ರಾಮಗಳು ಮುಳುಗಡೆ ಆಗ್ತವೆ. ಇದಲ್ಲದಂತೆ ಚಾಮರಾಜನಗರದ ಹಿರೇಕೂಡು ಎನ್ನುವ ಗ್ರಾಮ ಕೂಡ ಮುಳುಗಡೆ ಭೀತಿನ ಅನುಭವಿಸಾಗುತ್ತೆ ರಂಗನಾಥ್. ಓಕೆ, ರವಿ ಪಾಂಡವಪುರ ಮತ್ತೆ ನರಸಿಂಹಮೂರ್ತಿ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಬಹುಶಃ ತಾವು ಗಮನಿಸಿದೆ ಅಂತ ಭಾವಿಸ್ತೀನಿ. ನಮ್ಮ